ಸರ್ಕಾರಿ ಟೆಂಡರ್ ಕೊಡಿಸುವುದಾಗಿ ಕರೆಸಿ ಅಕ್ರಮವಾಗಿ ವ್ಯಕ್ತಿಯನ್ನ ಬಂಧಿಸಿ 25 ಲಕ್ಷ ಹಣ ಕಸಿದುಕೊಂಡಿರುವ ಕೃತ್ಯ ಬೆಂಗಳೂರಿನಲ್ಲಿ ನಡೆದಿದ್ದು ಪೊಲೀಸ್ ಪಡೆ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ। पुष्पा ಎನ್ನುವ ಮಹಿಳೆ ಅಬ್ದುಲ್ ಕಲಾಂ ಚಾರಿಟೇಬಲ್ ಟ್ರಸ್ಟ್ ನಡೆಸುತ್ತಿದ್ದು ಸೂರಜ್ ಎನ್ನುವ ವ್ಯಕ್ತಿಯನ್ನ ಆರೋಪಿತೆ ಪುಷ್ಪಾ ಸರ್ಕಾರಿ ಟೆಂಡರ್ ಕೊಡಿಸುವುದಾಗಿ ತನ್ನ ಕಚೇರಿಗೆ ಕರೆಸಿ ತನ್ನ ಮೂರು ಜನ ಸಹಚರರೊಂದಿಗೆ ಸೇರಿ ಸೂರಜ್ ಮೊಬೈಲ್ ಕಿತ್ತುಕೊಂಡು ಬಾಯಿಗೆ ಬಟ್ಟೆ ತುರುಕಿ ಕೈಕಾಲು ಕಟ್ಟಿ 4 ಕೋಟಿ ಕೊಡುವಂತೆ ಬೆದರಿಸಿದ್ದಾರೆ। सूरज तन्न बळि अष्टु हण इल्ल एंदु हेळिदाग नकली पिस्तूल तोरिसि हण कोडदिद्दरे जीवंत बिडुवुदिल्ल एंदु बेदरिके हाकिद्दारे। तन्न स्नेहितन मुखांतर 25 लक्ष तरिसि आरोपिगे सूरज कोट्टिद्दु पोलीसरिगे तिळिसिदरे जीवंत बिडुवुदिल्ल एंदु आरोपिगळु बेदरिके हाकिद्दारे। ದಿನಾಂಕ 18/8/2022 ಸೂರಜ್ ಈ ವಿಷಯದ ಬಗ್ಗೆ ಪೊಲೀಸರಿಗೆ ಕಂಪ್ಲೇಂಟ್ ನೀಡಿದ್ದು ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ್ ಬಿ ನಂಬರ್ಗಿ ಅವರ ಮಾರ್ಗದರ್ಶನದಲ್ಲಿ ಕೆಂಗೇರಿ ಗೇಟ್ ಉಪವಿಭಾಗದ ಎಸಿಪಿ ಕೋದಂಡರಾಮ ಅವರ ನೇತೃತ್ವದಲ್ಲಿ ಬ್ಯಾಟನಾಯನಪುರ ಪೊಲೀಸ್ ತಂಡ ಪ್ರಕರಣವನ್ನ ಯಶಸ್ವಿಯಾಗಿ ಭೇದಿಸಿದ್ದಾರೆ। ಇಬ್ಬರು ಆರೋಪಿಗಳಾದ ಪುಷ್ಪಾ ಮತ್ತು ರಾಕೇಶ್ ಎಂಬುವರನ್ನು ಪೊಲೀಸ್ ಬಂಧಿಸಿದ್ದು ಉಳಿದ ಆರೋಪಿಗಳಿಗೆ ಖಾಕಿ ಪಡೆ ಜಾಲ ಬೀಸಿದೆ। 22 ರಂದು ಸೂರಜ್ ಅನ್ನುವರು ನಮ್ಮ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ। ಏನಂತಂದ್ರೆ ದಿನಾಂಕ 11/8/2022 ರಂದು ಬೆಳಗ್ಗೆ ಸುಮಾರು 10 ಗಂಟೆಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತ ಎಪಿಜೆ ಅಬ್ದುಲ್ ಕಲಾಂ ಚಾರಿಟೇಬಲ್ ಟ್ರಸ್ಟ್ ಅನ್ನು ಅಧ್ಯಕ್ಷರು ಒಬ್ಬರು ಮಹಿಳೆ ಇದ್ದಾರೆ ಅವರ ಸರ್ಕಾರಿ ಟೆಂಡರ್ ಅನ್ನು ಕೊಡಿಸ್ತೀನಿ ಅಂತ ಅಂತ ಹೇಳಿ ಅವರ ಕಚೇರಿಗೆ ಕರೆಸ್ಕೊಂಡಿರ್ತಾರೆ। ಆ ಕಚೇರಿಗೆ ಬಂದಾಗ ಆ ವ್ಯಕ್ತಿಯನ್ನ ಇನ್ನು ಮೂರು ಜನಗಳ ವ್ಯಕ್ತಿಗಳ ಸಹಾಯದಿಂದ ಆತನನ್ನ ಕೈ ಕಾಲು ಕಟ್ಟಿ ಹಾಕಿ ಆತನಿಗೆ ಹಲ್ಲೆ ಮಾಡಿ ಬಾಯಲ್ಲಿ ಬಟ್ಟೆಯನ್ನ ಹಾಕಿ ಅವನಿಗೆ ಹೆದರಿಸಿ ಬೆದರಿಸಿ 4 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ ಅವನನ್ನ ಹೆದರಿಸ್ತಾರೆ। ಅದಕ್ಕೆ ಅವನು ನನ್ನತ್ರ ಅಷ್ಟೊಂದು ದುಡ್ಡು ಇಲ್ಲ ಅಂತ ಹೇಳಿದಾಗ ಮತ್ತೆ ಏರ್ ಗನ್ ಅನ್ನು ಹಿಡ್ಕೊಂಡು ಅವನಿಗೆ ಹೆದರಿಸುತ್ತಾರೆ। ಅಂದ್ರೆ ಅದು ನಿಜವಾದ ಗಣ್ಣು ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸಿದಾಗ ಆತನ ಸ್ನೇಹಿತನಿಗೆ ಫೋನ್ ಮಾಡಿಬಿಟ್ಟು 25 ಲಕ್ಷ ರೂಪಾಯಿ ಅನ್ನ ತರಿಸ್ಕೊಂಡು ಕೊಡ್ತಾನೆ। ಒಂದು ವೇಳೆ ನೀನು ಏನಾದರೂ ಪೊಲೀಸರಿಗೆ ಹೇಳಿದ್ರೆ ನೀನು ನನ್ನನ್ನ ರೇಪ್ ಮಾಡಕ್ಕೆ ಬಂದೆ ಅಂತ ಹೇಳಿ ಕೇಸ್ ಅನ್ನು ಹಾಕ್ತೀನಿ ಅಂತ ಹೇಳಿ ಅವನಿಗೆ ಹೆದರಿಸಿರ್ತಾರೆ। ಅಷ್ಟೇ ಅಲ್ಲದೆ ಕೊಲೆ ಮಾಡ್ತೀವಿ ಅಂತ ಹೇಳಿ ಹೆದರಿಸಿರ್ತಾರೆ। ಆತನ ಸ್ನೇಹಿತರು ಬಂದಾಗ ಇವರು ನನ್ನ ಪರಿಚಯಿಸಿದ್ರು, ಇವರು ನಾವು ಕೂಡಿ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ 25 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿ ಕೊಡಿಸಿರ್ತಾನೆ। ಸೋ ತದನಂತರ ಆತನು ಒಂದು ಸ್ವಲ್ಪ ಬಿಟ್ಟು ಕಳಿಸಿದಾದ್ಮೇಲೆ ಒಂದು ಸ್ವಲ್ಪ ಧೈರ್ಯ ಬಂದಮೇಲೆ ಪೊಲೀಸ್ ಠಾಣೆಗೆ ಬಂದುಬಿಟ್ಟು ಈ ರೀತಿ ನನ್ನ ಜೊತೆ ಆಗಿದೆ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿರ್ತಾನೆ। ಆ ಹಿನ್ನೆಲೆಯಲ್ಲಿ ನಮ್ಮ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 196/2022 ಐಪಿಸಿ ಸೆಕ್ಷನ್ 342/324/386/504 ರೆಡ್ ವಿತ್ 34 ಐಪಿಸಿ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಬ್ಯಾಟರಾಯನಪುರ ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ಕೈಗೊಂಡಿರ್ತಾರೆ। ಆ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿತರನ್ನ ಅರೆಸ್ಟ್ ಮಾಡಿಬಿಟ್ಟು 20 ಲಕ್ಷ ರೂಪಾಯಿ ನಗದು ಮತ್ತು ಏರ್ ಗನ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ। ಇನ್ನಿಬ್ಬರು ಆರೋಪಿತರು ತಲೆಮರೆಸಿಕೊಂಡಿದ್ದಾರೆ, ಅವರನ್ನು ಕೂಡ ಆದಷ್ಟು ಬೇಗ ಪತ್ತೆ ಮಾಡಲಾಗುವುದು। ಈ ಮೂರು ಜನ ಏನು ಇನ್ನಿತರ ಮೂರು ಜನ ಇದ್ದಾರೆ, ಅದರಲ್ಲಿ ಒಬ್ಬನು ನಮ್ಮ ರೌಡಿ ಶೀಟರು ಕೂಡ ಒಬ್ಬನಿದ್ದಾನೆ, ಆತನು ಕೂಡ ಅಬ್ಸ್ಪಾಂಡಿಂಗ್ ಇದ್ದಾನೆ। ಆತನ ಮೇಲೆ ಹಲವಾರು ಬೇರೆ ಬೇರೆ ಪ್ರಕರಣಗಳು, ಒಟ್ಟು 7 ಪ್ರಕರಣಗಳು ಆತನ ಮೇಲೆ ದಾಖಲಾಗಿದೆ। ಆತನನ್ನು ಕೂಡ ಆದಷ್ಟು ಬೇಗ ಬಂಧಿಸಲಾಗುವುದು।